Okay, very good afternoon all of you. So here in this class I come up with a new topic, that is AIS. AIS stands for Accounting Information System. So what is exactly the AIS, how it will be work, and what is computerized accounting, what is activities of computerized accounting. Okay, till now means till from the till from yesterday class we, means last class we learn about the basic concepts of the accounting. Now we are having a new concept here. Okay, let us see what is that concept. I am sharing the screen. If it is visible to you all, then you can raise hands. All of you, I want a response from all of you. It's visible, no? Okay, visible to you all. I am clearly audible, no? My voice is breaking or any crisis are there in the class? Any problems? My video as well as audio is clearly video is clearly visible now. Audio is clearly audible now. My video, sorry, my voice is clearly audible now. Yeah, there is no problem here. Without delay, directly move to the next class, that is Accounting Information System. Okay, yes. Accounting Information System. ಏನ್ರಿ Accounting Information System? ಏನ್ರಿ ಇದು AIS? ಈಗ ಕಲಿತೀರಿ ನೋಡ್ರಿ ನೀವು ನಿಮ್ದು ಅಕೌಂಟೆನ್ಸಿ ಒಳಗ್ ಅಕೌಂಟೆನ್ಸಿ ಏನ್ ಒಳಗ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂದ್ರೇನು, ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂದ್ರೆ ಏನು ಅಂತ. ಓಕೆ, ದ ಅಕೌಂಟಿಂಗ್ ಇನ್ಫಾರ್ಮೇಶನ್ ಸಿಸ್ಟಮ್, ದಟ್ ಈಸ್ ಇನ್ ದ ಶಾರ್ಟ್ ಫಾರ್ಮ್ ದೇ ಕ್ಯಾನ್ ಕಾಲ್ AIS, ಇಸ್ ಅ ಸಿಸ್ಟಮ್, ದಟ್ ಈಸ್ ಒನ್ ಆಫ್ ದಿ ಸಿಸ್ಟಮ್, ದಟ್ ಈಸ್ ಒನ್ ಆಫ್ ದಿ ಡಿವೈಸ್, ದಟ್ ಈಸ್ ಒನ್ ಆಫ್ ದಿ ಹೋಸ್ಟ್, ದಟ್ ಈಸ್ ಒನ್ ಆಫ್ ಯುವರ್ ಕಂಪ್ಯೂಟರ್ ಸಿಸ್ಟಮ್. ಒಂದು ಯಾವುದೋ ಒಂದು ಸಿಸ್ಟಮ್ ಅದರಿ ಇದು. ಸೊ ದಟ್ ಸಿಸ್ಟಮ್ ವಿಚ್ ಅಕ್ಸೆಪ್ಟ್ ರಿಲೆವೆಂಟ್ ಡೇಟಾ ಇನ್ ಅ ಮನಿಟರಿ ಫಾರ್ಮ್, relevant data in a monetary form, conducts the accounting process and communicates the financial and economic information to the concerned party for a decision making. ಏನ್ರಿ ಇದು ಸಿಸ್ಟಮ್, ಅಕೌಂಟೆನ್ಸ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂದ್ರೆ ಏನು, AIS ಅಂದ್ರೆ ಏನು, ನಮಗ್ ಗೊತ್ತೇ ಇಲ್ರಿ ಅಂದ್ರ ನಾವ್ ಇಟ್ಸ್ ಟೈಮ್ ಟು ಲರ್ನ್ ಅಬೌಟ್ ದಟ್ AIS. ಓಕೆ, ದೇ ಕ್ಯಾನ್ ಆಸ್ಕ್ 2 ಮಾರ್ಕ್ಸ್ ವಾಟ್ ಈಸ್ AIS ಕೇಳ್ತಾರೆ ಎಕ್ಸಾಮ್ ಒಳಗ್. ಓಕೆ, ಎಕ್ಸಾಮ್ ಒಳಗ್ ಕೇಳ್ತಾರೆ ವಾಟ್ ಈಸ್ AIS. ಓಕೆ, ವಿಚ್ ಇಸ್ ಅ ಸಿಸ್ಟಮ್. ಏನ್ರಿ AIS? ದಟ್ ಈಸ್ ಸಿಸ್ಟಮ್. ಏನ್ ಮಾಡ್ತಿದ್ರಿ ಇದು ಸಿಸ್ಟಮ್? ವಿಚ್ ಎಕ್ಸೆಪ್ಟ್ ರಿಲೆವೆಂಟ್ ಡೇಟಾ ಇನ್ ಅ ಮನಿಟರಿ ಫಾರ್ಮ್. ರಿಲೆವೆಂಟ್ ಡೇಟಾ, ಡೇಟಾ ಮೀನ್ಸ್ ವಾಟ್? ಅಸ್ಯೂಮ್ ದಟ್ ಯು ಪರ್ಚೇಸ್ಡ್ ಸಮ್ ಗೂಡ್ಸ್ ವರ್ತ್ ರುಪೀಸ್ 50,000. ಹೌ ಮೆನಿ ಗೂಡ್ಸ್ ಯು ಪರ್ಚೇಸ್ಡ್? ಒನ್ ಗೂಡ್ಸ್ ಪ್ರೈಸ್ ಈಸ್ 10,000. ಅಸ್ಯೂಮ್ ದಟ್ ಯು ಪರ್ಚೇಸ್ ದಿ 5 ಗೂಡ್ಸ್, ದಟ್ ಈಸ್ ಮೊಬೈಲ್ಸ್. 5 ಮೊಬೈಲ್ಸ್ ನೀವು ಪರ್ಚೇಸ್ ಮಾಡಿದ್ರೆ ತಂದ್ಕೊರಿ ಹೊಸ, ಅದನ್ನ ನೀವು ಮೊಬೈಲ್ ಅಂತ ಎಂಟ್ರಿ ಮಾಡಬಾರ್ದ್ರಿ, 50,000 ಅಂತ ಎಂಟ್ರಿ ಮಾಡ್ಬೇಕು. ಫೀಲ್ ಆಗ್ತದ ಸಿಸ್ಟಮ್? ಅಸ್ಯೂಮ್ ದಟ್ ಯುವರ್ ಬಿಲ್ಡಿಂಗ್ ಇಸ್ ದೇ. ಓಕೆ, ಗೋಡಾವನ್ ತಗೊಂಡ್ಬಂದ್ಮೇಲೆ ಏನ್ ತಗೊಂಬರ್ತೀರಿ? ಗೂಡ್ಸ್ ತಗೊಂಡ್ ಬಂದ್ಮೇಲೆ ಗೋಡಾವನ್ ಒಳಗೆ ಇಡ್ತೀರಿ. ದಟ್ ಈಸ್ ಒನ್ ಕೈಂಡ್ ಆಫ್, ಅದಕ್ಕೆ ಏನಂತೀರಿ, ಒಂದು ಬಿಲ್ಡಿಂಗ್, ಅದು ರೂಮ್ ಗೋಡಾವನ್ ಅಂತ ಕರಿತೀವಿ ಅದಕ್ಕೆ. ಬಟ್ ಯುವರ್ ಸಿಸ್ಟಮ್ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಗೋಡಾವನ್ ಹಿಯರ್, ಬಟ್ ವಿ ಆರ್ ನಾಟ್ ಮೇಂಟೈನಿಂಗ್ ದಿ ಗೂಡ್ಸ್ ಇನ್ ದಟ್ ಸಿಸ್ಟಮ್, ಓನ್ಲಿ ವಿ ಆರ್ ಮೇಂಟೈನಿಂಗ್ ದ ಅಮೌಂಟ್ ಹಿಯರ್. ಎಷ್ಟು ಹೌದು, ಎಷ್ಟು ತಗೊಂಡ್ವಿ ನಾವು ಗೂಡ್ಸ್? ಗೂಡ್ಸ್ 5 ತಗೊಂಡ್ವಿ ಅಂತ ಮಾಡಬಾರ್ದು, 50,000 ಗೂಡ್ಸ್ ತಗೊಂಡ್ವಿ ಅಂತ ಬರೀಬೇಕಲ್ಲಿ. ಗೆಟಿಂಗ್ ಆರ್ ನಾಟ್? ದ ಸಿಸ್ಟಮ್ ವಿಚ್ ಎಕ್ಸೆಪ್ಟ್ ದ ಡೇಟಾ, ಎಕ್ಸೆಪ್ಟ್ ದಿ ರಿಲೆವೆಂಟ್ ಡೇಟಾ ಇನ್ ದ ಫಾರ್ಮ್ ಆಫ್ ಮನಿಟರಿ ಫಾರ್ಮ್. 5 ಗೂಡ್ಸ್ ಬಂದು ಅಂತ ಬರೀಬಾರ್ದು, 50,000 ಗೂಡ್ಸ್ ತಗೊಂಡ್ ಬಂದ್ವಿ, 20,000 ಮಾರಿದ್ವಿ. ಓಕೆ, 20,000 ಲಾಕ್ಸ್ ಆಯ್ತು. ಎಲ್ಲಾನು ಡೇಟಾ ವಿ ಆರ್ ಮೇಂಟೈನ್ ದ ಆಲ್ ದಿ ಡೇಟಾ ಇನ್ ದ ಫಾರ್ಮ್ ಆಫ್ ಮನಿಟರಿ ಫಾರ್ಮ್ ಓನ್ಲಿ. ಇನ್ ವಿಚ್ ಸಿಸ್ಟಮ್? ಅಕೌಂಟಿಂಗ್ ಇನ್ಫಾರ್ಮೇಶನ್ ಸಿಸ್ಟಮ್. ದ ನೇಮ್ ಇಟ್ ಸೆಲ್ಫ್ ಸೇಸ್ ದಟ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಸಿಸ್ಟಮ್ ಮೀನ್ಸ್ ಫಾರ್ ದಿಸ್ ಸಿಸ್ಟಮ್ ಗಿವ್ಸ್ ದಿ ಎವ್ರಿ ಇನ್ಫಾರ್ಮೇಶನ್ ಅಬೌಟ್ ಯುವರ್ ಅಕೌಂಟ್. ಅಕೌಂಟ್ ಅಂದ್ರೆ ಏನ್ರಿ? ಯುವರ್ ಅಕೌಂಟಿಂಗ್ ಅಕೌಂಟ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಅಂದ್ರೆ ಏನ್? ಅಕೌಂಟ್ ಒಳಗ್ ನೀವು ರೊಕ್ಕನೇ ಇರ್ತೀರಿ, ರೊಕ್ಕ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಆಗ್ತಾವ, ಮನಿಟರಿ ಇನ್ಫಾರ್ಮೇಶನ್ ಟ್ರಾನ್ಸಾಕ್ಷನ್ಸ್ ಆಗ್ತಾವ ಅಲ್ಲಿ. ಸೊ ವಾಟ್ ಎವರ್ ದಿ ಟ್ರಾನ್ಸಾಕ್ಷನ್ಸ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಆರ್ಗನೈಸೇಷನ್, ಹೌ ಮೆನಿ ಅಕೌಂಟ್ಸ್ ಯು ಆರ್ ಕ್ರಿಯೇಟೆಡ್, ಸೇಲ್ಸ್ ಅಕೌಂಟ್, ಪರ್ಚೇಸ್ ಅಕೌಂಟ್, ಗೂಡ್ಸ್ ಅಕೌಂಟ್, ಮಷಿನರಿ ಅಕೌಂಟ್, ಸ್ಟೇಷನರಿ ಅಕೌಂಟ್ಸ್. ಸೊ ದೋಸ್ ಆಲ್ ಅಕೌಂಟ್ಸ್ ಇನ್ಫಾರ್ಮೇಶನ್ ಆರ್ ಸ್ಟೋರ್ಡ್ ಇನ್ ದಿಸ್ ಅಕೌಂಟ್ ಇನ್ ದಿಸ್ ಸಿಸ್ಟಮ್, ಆಸ್ ವೆಲ್ ಆಸ್ ದ ವಾಟ್ ಎವರ್ ದಿ ರಿಲೆವೆಂಟ್ ಡೇಟಾ ಇಸ್ ದೇರ್ ನೋ, ವಿ ನೀಡ್ ಟು ಮೇಂಟೈನ್ ದಿ ಆಲ್ ದಿ ಇನ್ಫಾರ್ಮೇಶನ್ ಇನ್ ದ ಫಾರ್ಮ್ ಆಫ್ ಮನಿ ಓನ್ಲಿ. ಸೊ ದಟ್ ಕೈಂಡ್ ಆಫ್ ಅ ಸಿಸ್ಟಮ್ ಇಸ್ ಕಾಲ್ಡ್ ಎಸ್ ಎನ್ AIS, ದಟ್ ಈಸ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಸಿಸ್ಟಮ್.
Okay, but that conduct the accounting processes and communicates the financial and economic information to the concerned party of the decision making. Those who are parties, concerned parties are nothing but our vendors, nam business related irtam. Investors irbodu, vendors irbodu, partners irbodu. We can call those peoples are the concerned parties. Okay, those who are directly having connectivity with our business. So those are also having the authority to know every transactions about your business. So all the accounting process will be performed in the system. Yalla yest sales adu, yest purchase adu. Ni vela madhul hang maartidri. Using a pencil, pen, paper, scale, use maarkondu ishtu sales aitu baradidtidri. Accountancy valagi hang maadudandra, adu ni manual work maartidri. Using a register book. ಇಲ್ಲಿ ರಿಜಿಸ್ಟರ್ ಬುಕ್ ತೆಗೆದು ಒಂದು ಕಂಪ್ಯೂಟರ್ ಸಾಫ್ಟ್ವೇರ್ ಯೂಸ್ ಮಾಡತ್ತಾರ, ಒಂದು ಕಂಪ್ಯೂಟರ್ ಯೂಸ್ ಮಾಡತ್ತಾರ. ಅದು ಕಂಪ್ಯೂಟರ್ಗೆ ಏನಂತ ಕರೀತಾರೆ ಅಂದ್ರೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಸಿಸ್ಟಮ್. ಬಟ್ ಅದು ಏನೇನು ಟ್ರಾನ್ಸಾಕ್ಷನ್ಸ್ ಮಾಡಂಗಿಲ್ಲ, ದಟ್ ಈಸ್ ಯುವರ್ ಬಿಸ್ನೆಸ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ನೇ ಮೇಂಟೈನ್ ಮಾಡ್ತದೆ. ಆಲ್ ದಿ ಟ್ರಾನ್ಸಾಕ್ಷನ್ಸ್ ಮೇಂಟೈನ್ಡ್ ಇನ್ ದ ಫಾರ್ಮ್ ಆಫ್ ಮನಿಟರಿ ಫಾರ್ಮ್, ದಟ್ಸ್ ಇಟ್. ಓಕೆ, ಪ್ಲಸ್ ವಾಟ್ ಎವರ್ ದಿ ಔಟ್ಕಮ್ ರಿಸಲ್ಟ್ ಬರ್ತೈತಲ್ಲ, ಸೊ ದಟ್ ಈಸ್ ಶೇರ್ಡ್ ವಿತ್ ದ ಶೇರ್ ಹೋಲ್ಡರ್ಸ್ ಇರ್ಬೋದು, ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ಬೋದು, ಅಂಡ್ ವೆಂಡರ್ಸ್ ಇರ್ಬೋದು. ಯಾರು ನಿಮ್ ಬಿಸ್ನೆಸ್ ರಿಲೇಟೆಡ್ ಇರ್ತಾರಲ್ಲ, ಅದು ಇನ್ಫಾರ್ಮೇಶನ್ ಅವ್ರ ಜೊತೆ ಶೇರ್ ಮಾಡ್ತೀರಿ. ವಾಟ್ ಎವರ್ ದಿ ಔಟ್ಪುಟ್ ಬರ್ತೈತಲ್ಲ, ಏನೇನು ಇಷ್ಟು ಸೇಲ್ಸ್ ಅದು, ಇಷ್ಟು ಲಾಸ್ ಆಯ್ತು ಬಿಸ್ನೆಸ್ಗೆ, 50,000 ರೂಪಾಯಿ ಲಾಸ್ ಆಯ್ತು. ನೀವೇ ತಗೊಂಡ್ಕೊಂಡಿರೋದಿಲ್ಲ, ಅದು ಬಿಸ್ನೆಸ್ ಯಾರು ರಿಲೇಟೆಡ್ ಇರ್ತಾರೆ, ಇನ್ವೆಸ್ಟ್ ಯಾರು ಮಾಡಿರ್ತಾರೆ, ಅವ್ರಿಗೂ ಹೇಳ್ಬೇಕು 50,000 ಲಾಸ್ ಆಗೈತಿ ಅಂತ. ಅದು ಹೆಂಗ್ ಟ್ರಾನ್ಸಾಕ್ಷನ್ ಮಾಡಿರ್ತೀರಿ ಅಂದ್ರೆ, ಮೇಂಟೈನ್ ಮಾಡಿರ್ತೀರಿ ಅಂದ್ರೆ ಈ ಸಿಸ್ಟಮ್ ಒಳಗೆ. ಯಾವ ಸಿಸ್ಟಮ್? AIS ಒಳಗೆ. ಓಕೆ, then the general structure of AIS is shown in a figure. As you can see here, this is a figure. Actually nim AIS system hang irutte, hang work agutte andre hing antri. So I will explain this diagram in the next slide olage explain antindri. Now I complete first this slide. Okay, diagram nodidrilla, that is the figure of the AIS, how the that system will work exactly. Okay, the AIS generally contains bookkeeping, accounting, financial administrator. Aa AIS valaga enena adare andre bookkeeping feature madari ella accounting features adav. Financial administrator means what? You can maintain the all the financial information. For that purpose one person is required to maintain the all the information. Okay, plus the following books are generally maintained by the AIS. AIS valage aya book maintain martade. AIS computer, sorry, accounting information system, which maintain the many books. What are those books? State day book, purchased day book. How many purchase adu all book irudre andre enri system ola book irangila, which contains one pages separate accounts irtaru. Purchased account book bare irtati, cash receipt book bare irtati. Receipt cash receipt madire andmela adru alle information, it means like this journal entry irutru. After that you classify the each journal entry into ledger. No, so like that you can call these are the ledgers also. You could ledger on both any ledger accounts, ledger entries. State day book bare ni, not state, sales day book. Okay, sales day book, yes to sales adu aa sales book valage bariyudu. Purchase adu, how many purchased are occurred in your business, all the purchase informations are stored in this book. Cash receipt book, cash related. Check payment book, yes to check issue adu, yes to bandu ella check the information illi. Petty cash book, journal entries, normal ledgers, accounts payable ledger, account receivable ledger. So there are many books are available in a AIS. So here there is no necessary to create the journal entries, no necessary to create the ledgers here. Already created adavri, just hogudu enter madodalli. Nee en maartidri modalu journal entry maartidri, manual olaga maartidro illo journal entry maartidri. Aamele avtrinolaga yav yav bandav, Ramesh account on kadi madodu, ಸುರೇಶ್ ಅಕೌಂಟ್ ಒಂದ್ ಕಡೆ ಮಾಡುದು, ಸೇಲ್ಸ್ ಅಕೌಂಟ್ ಒಂದ್ ಕಡೆ ಮಾಡುದು, ಪರ್ಚೇಸ್ ಅಕೌಂಟ್ ಕಡೆ ಒಂದ್ ಕಡೆ ಮಾಡುದು. ಸೊ ಲೈಕ್ ದಿಸ್ ಏನ್ ಮಾಡ್ತಿದ್ರಿ, ಸೆಪರೇಟ್ ಮಾಡ್ತಿದ್ರಿ. ಇಲ್ಲಿ ಏನದ ಅಂದ್ರೆ ಇದು ಫುಲ್ ರೆಡಿಮೇಡ್ ಅದರಿ, ರೆಡಿಮೇಡ್ ಬುಕ್, ಇದು ಎಲೆಕ್ಟ್ರಾನಿಕ್ ಬುಕ್, ರೆಡಿಮೇಡ್ ಬುಕ್. ಇಲ್ಲೆಲ್ಲಾನು ಅದಾವ್ರಿ, ಎಲ್ಲ ಕ್ರಿಯೇಟೆಡ್ ಅದ. ಸೇಲ್ಸ್ ಬುಕ್ ಕ್ರಿಯೇಟೆಡ್, ಜಸ್ಟ್ ಅದ್ರ ಹೋಗುದು ಸೇಲ್ಸ್ ಇನ್ಫಾರ್ಮೇಶನ್ ಬರ್ಬಿಡು, ಟೈಪ್ ಮಾಡ್ಬಿಡುದು. ವೈ ಶಾಂಭವಿ ಎಕ್ಸಿಟಿಂಗ್ ಅಗೇನ್ ಅಂಡ್ ಅಗೇನ್? ನೆಕ್ಸ್ಟ್, as you can see in this diagram, general structure of accounting information system. As you can see, transaction sales, transaction procurement, other transactions. Assume that
a transactions occur in your business. Which transaction? Sales transaction occur I3. So you need to generate the receipt, current account for that. Okay. Plus all the information stored in a general ledger. General ledger and the sales transaction I2. Sales general book or hook store. Plus, sir, the trial balance, income statements, balance sheet. You will generate after it. Yelly, AIS. Now, in math, three, Alan manual math. First, in math, general entry math, ledger math, other man trial balance, AMLA, balance sheet, profit and loss account, Alan create math, Alan manual math. EAIS, accounting information system, which ready made book and body. Ready made. Okay, ready made system. So it automatically perform the all the transactions, all the operations in by the AIS only. Okay, all ready made adavri. Just hogudu, type madudu, enter madudu. Yelli AIS bada. Assume that sales transaction aitu, procurement transactions aitu, other different kinds of transactions aagtare. Yave transaction adu andre journal entry made maartiri. Procurement means what? Payment current account, payment purpose. So ivella enen transactions aagtavu ellaku en madbekri general ledger create madbeku trial balance income statements balance sheet ivella these all are the transactions sorry these all are the operations performed by the AIS that is accounting information system ideni illari just nim system hang work agutta enen madutta adanna tilkolu sambandha on diagram alli ishte transactions offer agirtavu avukella general entries maatri ಆಮೇಲೆ ಅವ್ ಟ್ರಯಲ್ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ತೀರಿ ಇನ್ಕಮ್ ಸ್ಟೇಟ್ಮೆಂಟ್ ಜನರೇಟ್ ಮಾಡಿ ಬ್ಯಾಲೆನ್ಸ್ ಶೀಟ್ ಮಾಡ್ತೀವಿ ಬ್ಯಾಲೆನ್ಸ್ ದಟ್ಸ್ ಇಟ್ ದಿಸ್ ಇಸ್ ದ ಜನರಲ್ ಸ್ಟ್ರಕ್ಚರ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಸಿಸ್ಟಮ್ ದೆನ್ ವಾಟ್ ಈಸ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಸಿಎಸ್ ವಾಟ್ ಈಸ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಏನ್ರಿ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಅಂದ್ರೆ ಮೀನ್ಸ್ ವಾಟ್ ಎವರ್ ಯು ಪರ್ಫಾರ್ಮ್ ದಿ ಟ್ರಾನ್ಸಾಕ್ಷನ್ಸ್ ಇನ್ ಯುವರ್ ಬಿಸ್ನೆಸ್ ಇನ್ ಮ್ಯಾನುವಲ್ ಅಕೌಂಟಿಂಗ್ ಆಕ್ಚುಲಿ ಇನ್ನ ಮ್ಯಾನುವಲ್ ಅಕೌಂಟಿಂಗ್ ಒಳಗೆ ಏನ್ ಮಾಡ್ತೀರಿ ಯೂಸಿಂಗ್ ಅ ಪೆನ್ಸಿಲ್ ಪೇಪರ್ ಅವೆಲ್ಲ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಿದ್ರಿ ಡ್ರಾ ಇದು ಅಕೌಂಟ್ ಮೇಂಟೈನ್ ಮಾಡ್ತಿದ್ರಿ ಇಲ್ಲಿ ಪೆನ್ಸಿಲ್ ಪೆನ್ ಏನು ಯೂಸ್ ಮಾಡಿದ್ರಿ ಜಸ್ಟ್ ಒಂದು ಕಂಪ್ಯೂಟರ್ ಇರುತ್ತೆ ಆ ಕಂಪ್ಯೂಟರ್ ವಿಚ್ ಇಸ್ ಹೋಲ್ಡಿಂಗ್ ಅ ಒನ್ ಸಾಫ್ಟ್ವೇರ್ ಯು ಕ್ಯಾನ್ ಕಾಲ್ ದಟ್ ಸಾಫ್ಟ್ವೇರ್ ಆಸ್ ದ ಟ್ಯಾಲಿ ಆಲ್ಸೋ ದೇರ್ ಆರ್ ಮೆನಿ ಸಾಫ್ಟ್ವೇರ್ಸ್ ಆರ್ ದೇರ್ ಓಕೆ ದೋಸ್ ಸಾಫ್ಟ್ವೇರ್ಸ್ ಪರ್ಫಾರ್ಮಿಂಗ್ ದಿ ಆಲ್ ದಿ ಟ್ರಾನ್ಸಾಕ್ಷನ್ಸ್ ಆಟೋಮೆಟಿಕಲಿ ವಿತ್ ಹೆಲ್ಪ್ ಆಫ್ ಓನ್ಲಿ ಒನ್ ಪರ್ಸನ್ ವಾಟ್ ಎವರ್ ದಿ ಟ್ರಾನ್ಸಾಕ್ಷನ್ಸ್ created by the by you in a manual entry on the enen maatidrilla adella automatic agine aagthidre illi computerized accounting system ala adukku en antiri computer valaga one software irutha which performing the all the business transactions automatically that kind of a system is called as a computerized accounting system let us see exactly what is computerized accounting system okay guys all are active now raise your hands All are active now. Raise your hand. How many of you? 4, 5, 6, 8, 9, 11, 12, 13, 15, 17, 18 among the 24. Then remaining 6 students are sleeping. Okay, anyway, wait a minute. Wait for a while. Traditional accounting practice have been used for several decades. Yes, of course. Henry, traditional accounting practice. Traditional means what? Old accounting practices. Hang on to the old. By using pen, pencil, paper, scales. That is also called as a register book. You require one register book or one book. Okay. That is called as a traditional accounting practice. Yes, to sales adu. ಎಷ್ಟು ಪರ್ಚೇಸ್ ಆದು ಎಷ್ಟು ಪ್ರಾಫಿಟ್ ಆಯ್ತು ಎಷ್ಟು ಲಾಸ್ ಆಯ್ತು ಟ್ರಯಲ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಶೀಟ್ ಅನ್ಕೋದು ಅದೆಲ್ಲ ನೀವ್ ಏನ್ ಮಾಡ್ತಿದ್ರಿ ಓಲ್ಡ್ ಜನರೇಷನ್ ದಾಗ ಓಲ್ಡ್ ಈಗಾದ್ರೂ ಮಾಡ್ತೀವಿ ನಿಮ್ ಕ್ಲಾಸ್ ಒಳಗೆ ಇಲ್ಲ ಅಂತ ಹೇಳಿಲ್ಲ ಜಸ್ಟ್ ಯು ನೀಡ್ ಟು ಲರ್ನ್ ಸೊ ದಾಟ್ಸ್ ಹಿಂಗ್ ಹಿಂಗ್ ಮಾಡ್ಬೇಕು ಅಂತ ಗ್ರಾಪ್ ಐಡಿಯಾ ಸಿಗ್ಲಿ ಅಂತ ಮಾಡಿಸ್ತಾರ ಓಕೆ ಅವಕ್ಕೇನಂತ ಕರಿತಾರ ಅಂದ್ರೆ ಟ್ರೆಡಿಷನಲ್ ಅಕೌಂಟಿಂಗ್ ಪ್ರಾಕ್ಟೀಸ್ ಅಂತ ಕರೀತಾರೆ ಓಕೆ ದ ಟ್ರೆಡಿಷನಲ್ ಅಕೌಂಟಿಂಗ್ ಪ್ರಾಕ್ಟೀಸ್ ಹ್ಯಾವ್ ಬಿನ್ ಯೂಸ್ ಫಾರ್ ಸೆವೆರಲ್ ಡಿಕೇಡ್ಸ್ ಬಹಳ ದಿವಸದಿಂದ ಯೂಸ್ ಮಾಡಕತ್ತಾರ ಮಾಡ್ಕೊತ್ ಬಂದಾರ ಮಾಡ್ತಿದ್ರು The main feature of traditional accounting systems are traditional accounting system olaga hang maartu what is the main features of traditional accounting system you are using now also you are using and they are used the use of paper pen pencil scale and other related stationaries
using the pen, using the scale, using the pencil. So these all kind of stationaries are used by the persons in a traditional accounting practice. Okay, next, computerized accounting olage enittu, as well as the traditional accounting practice is also involving manual posting. Yes, of course, manual posting matter general entry, ledger entry. Manually ne maartidrilla. Manually means what? Man, M-A-N, man. Maadudru. Made by man is called as in a enant karitiradaga made by man ant karitarla. Hange manually means what? Man en maartana avane maartirtan. That's why the name given manually andre endri oba man maartirtan kelsa illa aduk manually ant karitar. Our traditional accounting system which contains the manual posting, man's aim matru post matru avare calculations agirbodu, preparation of final accounts, okay, preparation of final accounts, calculations of calculations, as well as preparation of final accounts and posting the transactions, these all the operations are done by a persons. Okay, this type of accounting having a several disadvantages. Avaga enidru bhaal disadvantages idu really traditional accounting ola. Try to understand what is traditional accounting. Traditional accounting andra em maartidru one book olaga pencil pen ivella use maadkondu all the transactions are maintained neatly in a separate books. Okay, adu person particular person maartida bhaal janana bekagidru calculate madak helang barangu, which perform the all the calculations and prepare the final accounts also, but which having some several disadvantages. That type of accounting has several disadvantages. Adro bahala several disadvantages iddu ante en maadidru andre to eliminate, to remove, to delete those kind of a derimits are nothing but a disadvantages. Alli disadvantages iddu hange disadvantages alli esht ant na work maadkothagundri. If it is having any disadvantages, then we need to remove, no, we need to eliminate those kind of difficulties, no. So that's why they introduced the one system. That system is called as a computerized accounting system. Okay, to eliminate those derimits or a traditional accounting system, a modern electronic accounting system has evolved. It is known as computerized accounting information system, CAIS. CAIS stands for Computerized Accounting Information System. Why Computerized Accounting Information System is introduced? Why? Because to delete, to remove, to eliminate the difficulties occurred in a manual accounting. Okay, they introduced one system, that is Computerized Accounting Information System. Illella tantane aagthare, just na entry madkoth hogudu tantane aagkoth hogutte. So that kind of accounting system is called as a computerized accounting information system. I hope you understand what is a computerized accounting system. Tilly three, raise your hands. Manjunath, computerized accounting information system gotaitri en hangandre? Manjunath, Dasha, are you there? Active or not? I think so, you are not active. Okay, Revan Siddhik Pili Tant. Ogilal Pidila Nang. Okay. So the exact definition of AIS, CAIS. Okay, other definition model. Then go title the Angandre in on the. But one particular of definition, let us see the definition of CAIS. Computerized accounting system is a system of electrically recording, classifying, summarizing the transactions and events in the term of money. En maadudre andre whatever the same transactions occurred, whatever the same operations you performed in a manually, the same operations are performed here, but these are electronically recording, means that automatically ne aagtavre. Okay, computerized accounting information system is a system of electronically recording. You require electricity, no, to perform some operations, that because you are laptop or otherwise your device is depending on the electricity. If we boost electricity, then only which work? No. So that's why we are electronically recording the each and every transactions and classifying the transaction electronic only by using the system and summarizing the transactions
and events, whatever occurred in your business, but in the form of monetary. 10 goods banda, 20 goods banda anbadre. One goods ki 10,000 rupees banda goods, 1,00,000 goods banda. Hing bari beki. 5 goods banda, 10 goods banda andra. 10 goods bando at niu barbitre. I 10 goods ki etu 20,000. I 10,000 into 5 maadi matta 50,000. Mat niu alle calculation maadanga aitre, manual le maadanga aitre. Ile enu irangila computerized that automatically perform the operations. Okay? In the form of monetary. ಇಷ್ಟ್ ಗೂಡ್ಸ್ ಬಂದ ಅನ್ಕಿತ 50,000 ರೂಪಾಯಿ ಬಂದು ಇಟ್ ಗೂಡ್ಸ್ ಹೋಗ ಅನ್ಕಿತ 20,000 ರೂಪಾಯಿ ಹೋದು ಹಿಂಗ್ ಬರೀದು. ಓಕೆ, ಇಟ್ ಈಸ್ ಅ ಪ್ರೊಸೆಸ್ ಆಫ್ ಆಟೋಮೆಟಿಕ್ ಐಡೆಂಟಿಫಿಕೇಶನ್. ಎಸ್ ಆಫ್ ಕೋರ್ಸ್, ಆಕ್ಚುಲಿ ದಿ ಸಿಐಎಸ್ ವಿಚ್ ಆಟೋಮೆಟಿಕಲಿ ಐಡೆಂಟಿಫೈ ದಿ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ಸ್, ವಿಚ್ ಕ್ಲಾಸಿಫೈಸ್ ದಿ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ಸ್, ವಿಚ್ ಪರ್ಫಾರ್ಮ್ ದಿ ಟ್ರಯಲ್ ಬ್ಯಾಲೆನ್ಸ್, ಪ್ರಾಫಿಟ್ ಅಂಡ್ ಲಾಸ್ ಆಟೋಮೆಟಿಕಲಿ. ದಟ್ಸ್ ವೈ ಆಟೋಮೆಟಿಕಲಿ ಓಕೆ ಐಡೆಂಟಿಫೈಡ್ ಬೈ ದಿಸ್ ಸಿಸ್ಟಮ್. Measurement, communication of economic information. The major marketing communicates with the economic information. And accounting information system changes the way internal controls are implemented and type of audits, trial and exit modern organization. Actually, this is suitable for the modern organization. Organization, you are in business, few decades ago, 10 decades ago, all the businesses are very small. So they maintained the each and every transaction in a one book. So here, this CIS is suitable for the modern organization or a modern business. Means ivagindu hosa hosa business galige suitable adu. Okay, accounting information system changes the way internal controls are implemented. Hosa hosa features align madare, add madara. And the type of audit trials that exist with a modern organization. ಇವಾಗ ಏನಂದ್ರೆ the audit ಅದು ಏನೇನು ನಿಮ್ದು features ಎಲ್ಲ business ಒಳಗ implement ಮಾಡ್ಯಾರ, ಅವು ಎಲ್ಲಾನು ಏನ್ ಮಾಡ್ರಿ ಎಲ್ಲಾನು ಪರ್ಫಾರ್ಮ್ ಆಗ್ಬೇಕು ಈಸಿಯಾಗಿ ಅಂತ ಅದನ್ನು ಏನ್ ಮಾಡ್ರಿ ಸಿಐಎಸ್ ಒಳಗ ಇಂಪ್ಲಿಮೆಂಟ್ ಮಾಡ್ಯಾರ. ದಟ್ಸ್ ಇಟ್. ಅಂದ್ರೆ ಏನ್ರಿ ಇದು ಸಿಐಎಸ್ ಅನ್ನೋದು ಒಂದು ಸಿಸ್ಟಮ್. ಡೆಫಿನೇಷನ್ ಆಫ್ ಕಂಪ್ಯೂಟರ್ ಅಕೌಂಟಿಂಗ್ ಸಿಸ್ಟಮ್ ಇಸ್ ವಾಟ್? ಕಂಪ್ಯೂಟರೈಸ್ ಅಕೌಂಟಿಂಗ್ ಸಿಸ್ಟಮ್ ಈಸ್ ಅ ಸಿಸ್ಟಮ್ ವಿಚ್ ಪರ್ಫಾರ್ಮ್ ದಿ ಆಲ್ ದಿ ಟ್ರಾನ್ಸಾಕ್ಷನ್ ಆಟೋಮೆಟಿಕಲಿ. ದಟ್ ಈಸ್ ಕಾಲ್ಡ್ ಎಸ್ ಎನ್ CAIS, computerized, and automatic. Computer tantane maadthiru. Manually 2 plus 2 equal to 4 barithiru na. Ili calculator hogi 2 enter maadi, 2 enter maadi, enter kodidre tane automatic agi result barthathala. Like that, we need to enter the all the accounts here. Avella accounts tagodda classify maadthadu. Sales account bare, purchase account bare, like that. Tantane maadthadu. Naavu illi manual maadu zarurathilla, ledger enter. Tantane maadkodda. ಎಷ್ಟು ಪ್ರಾಫಿಟ್ ಆಯ್ತು, ಎಷ್ಟು ಲಾಸ್ ಆಯ್ತು, ಎಲ್ಲಾನು ತಾನೇ ಮಾಡ್ತದೆ. ದಟ್ ಕೈಂಡ್ ಆಫ್ ಸಿಸ್ಟಮ್ ಇಸ್ ಕಾಲ್ಡ್ ಎಸ್ ಎ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್. ಎನಿ ಡೌಟ್ಸ್ ಗೈಸ್ ಇನ್ ದಿಸ್ ಟುಡೇಸ್ ಟಾಪಿಕ್? ದಟ್ ಇಸ್ ಡೆಫಿನೇಷನ್ ಆಫ್ ಸಿಐಎಸ್, ಸ್ಟ್ರಕ್ಚರ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಸಿಸ್ಟಮ್. ಎನಿ ಡೌಟ್ಸ್? ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಟೆಕ್ಸ್ಟ್ ಮೀ ಇನ್ ದ ಟೆಕ್ಸ್ಟ್ ಬಾಕ್ಸ್, ಚಾಟ್ ಬಾಕ್ಸ್ ಒಳಗೆ ಮೆಸೇಜ್ ಮಾಡ್ರಿ ಏನ್ರಿ ಡೌಟ್ ಇದ್ರೆ. ಹೌ ಮೆನಿ ಆಫ್ ಯು ದೇ? 3. Nice, good strength. Wait, okay. Anyway guys, thank you. In the next class I come up with a new topic that is related to CIS only. Okay, exact agi idu enen maartada adun bagge tilkobekala idu. I will explain in the next class. If you have any doubt, you can ask me, guys. Okay, guys. Thank you, all of you. Okay, guys. This is the end of your class now. In the next class, I come up with a new topic. Okay. Don't miss the classes, guys. Okay. Thank you. Thank you, all of you. Bye.